ನಮಸ್ಕಾರ ಸ್ನೇಹಿತರೆ, ಸದ್ಯ ನಮ್ಮ ನೆಚ್ಚಿನ ಸ್ಟಾರ್ ನಟರು ಯಾವ ಜಾತಿ ಸಮುದಾಯಕ್ಕೆ ಸೇರಿದವರು ಅಂತ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀವಿ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿನಿಮಾ ಅನ್ನೋದು ಅದು ಜಾತಿ ಧರ್ಮ ಭೇದವಿಲ್ಲದೆ ಕೇವಲ ಪ್ರತಿಭೆಯನ್ನು ಗುರುತಿಸುವ ಕ್ಷೇತ್ರ. ಯಾವುದೇ ಸ್ಟಾರ್ ನಟರನ್ನು ಅಭಿಮಾನಿಗಳನ್ನು ಜಾತಿ ಧರ್ಮದ ಮೇಲೆ ಆರಾಧಿಸುವುದಿಲ್ಲ. ಬದಲಾಗಿ ಅವರ ನಟನೆ ಹಾಗೂ ವ್ಯಕ್ತಿತ್ವ ಇಷ್ಟಪಟ್ಟು ಆರಾಧ್ಯ ದೇವರಂತೆ ಪೂಜಿಸುತ್ತಾರೆ ನಮ್ಮ ಅಭಿಮಾನಿಗಳೇ ದೇವರು. ಆದರೂ ಆದಷ್ಟು ಮಂದಿಗೆ ನಮ್ಮ ಚಿತ್ರರಂಗ ಆಳುತ್ತಿರುವ ನಟರ ಜಾತಿ ಧರ್ಮ ತಿಳಿದುಕೊಳ್ಳುವ ಕುತೂಹಲ ಇದ್ದೇ ಇರುತ್ತದೆ. ಅದನ್ನು ನಾವು ನಿಮಗೆ ಇವತ್ತು ತಿಳಿಸ್ತೀವಿ ಸ್ನೇಹಿತರೆ. ಅನೇಕ ಅಭಿಮಾನಿಗಳನ್ನು ಹೊಂದಿರುವ ತನ್ನ ಅದ್ಭುತ ನಟನೆಯಿಂದ ಎಲ್ಲರನ್ನು ಮಂತ್ರಮುಗ್ಧರನ್ನಾಗಿಸುವ ಕಲೆಯುಳ್ಳ ಕ್ರೈಸ್ತ ರವಿಚಂದ್ರನ್ ಅವರು ತಮಿಳುನಾಡಿನ ಮೊದಲಿಯ ಸಮುದಾಯದವರು. ತಾಯವ್ವ ಪ್ರತ್ಯರ್ಥ ಸ್ಪರ್ಶ ಸಿನಿಮಾದ ಮೂಲಕ ಸಿನಿಮಾ ಲೋಕಕ್ಕೆ ಕಾಲಿಟ್ಟು ಉಚ್ಚ ಕಿಚ್ಚ ಸಿನಿಮಾ ಮೂಲಕ ಅಪಾರ ಅಭಿಮಾನವನ್ನು ಪಡೆದುಕೊಂಡ ಅಭಿನಯ ಚಕ್ರವರ್ತಿ ಸುದೀಪ್ ಅವರು ವಾಲ್ಮೀಕಿ ಸಮುದಾಯದವರು. ಅದೇ ರೀತಿ ಕನ್ನಡ ನಾಡು ಅಷ್ಟೇ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಅಪಾರ ಅಭಿಮಾನಿಗಳು ಹೊಂದಿರುವ ದಾಸ ಕರಿಯ ಡಿ ಬಾಸ್ ಅಂತ ಕರೆಸಿಕೊಳ್ಳುವ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಲಿಜ ಸಮುದಾಯಕ್ಕೆ ಸೇರಿದವರು ಸ್ನೇಹಿತರೆ. ಹಾಗೆ ಕೆಜಿಎಫ್ ಸಿನಿಮಾದ ಮೂಲಕ ಕನ್ನಡ ಸಿನಿಮಾ ಲೋಕವನ್ನು ಇಲ್ಲಿಂದ ಎಲ್ಲಿಗೂ ಕರೆದುಕೊಂಡು ಹೋದ ರಾಕಿಂಗ್ ಸ್ಟಾರ್ ಯಶ್, ಗೋಲ್ಡನ್ ಸ್ಟಾರ್ ಗಣೇಶ್, ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಹಾಗೂ ನವರಸ ನಾಯಕ ಜಗ್ಗೇಶ್ ಇವರೆಲ್ಲ ಒಕ್ಕಲಿಗ ಸಮುದಾಯಕ್ಕೆ ಸೇರಿದ್ದಾರೆ. ಪ್ರಿನ್ಸ್ ಧುವ ಸಜ್ಜಾ, ಅದೇ ರೀತಿ ಲೂಸ್ ಮಾದ ಯೋಗೀಶ್, ದುನಿಯಾ ವಿಜಯ್ ಅವರು ಕುರುವ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ. ವಿಜಯ ರಾಘವೇಂದ್ರ ಅವರು ಕನ್ನಡ ಚಕ್ರವರ್ತಿ ಶಿವರಾಜ್ಕುಮಾರ್ ಅವರೆಲ್ಲ ಇಡಿಗ ಸಮುದಾಯಕ್ಕೆ ಸೇರಿದವರು. ಸದ್ಯ ಅಣ್ಣವರ ಕುಟುಂಬ ಇಡಿಗ ಸಮುದಾಯಕ್ಕೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಇನ್ನು ರಿಯಲ್ ಸ್ಟಾರ್ ಉಪೇಂದ್ರ, ಎವರ್ಗ್ರೀನ್ ನಟ ಅನಂತನಾಗ್, ಸಹಸ್ರಸಿಂಹ ವಿಷ್ಣುವರ್ಧನ್ ಇವರೆಲ್ಲ ಬ್ರಾಹ್ಮಣ ಜಾತಿಗೆ ಬರುವಂಥವರು. ಅದೇ ರೀತಿ ದೂತ್ಪೇಡ ನಟ ದಿಗಂತ್ ಹಾಗೆ ಅವ್ಯಾಕ ಅವರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಬರ್ತಾರೆ. ರಕ್ಷಿತ್ ಶೆಟ್ಟಿ ನಾವು ಹೇಳಬೇಕಾಗಿಲ್ಲ ಅನ್ನೋದು ಒಂದು ಬಂಟ ಸಮುದಾಯಕ್ಕೆ ಸೇರಿದೆ. ಆದರೆ ಇಲ್ಲಿ ನಾವು ಹೇಳಿರುವ ಯಾವ ನಟರು ಕೂಡ ತಮ್ಮ ಜಾತಿಯನ್ನು ಬಳಸಿಕೊಂಡು ಸಿನಿಮಾ ರಂಗದಲ್ಲಿ ಖ್ಯಾತಿ ಪಡೆದವರಲ್ಲ. ತಮ್ಮ ಸ್ವಂತ ಪರಿಶ್ರಮದಿಂದಲೇ ಕಷ್ಟಪಟ್ಟು ತಮ್ಮ ಅಭಿನಯ ಕಲೆಯಿಂದ ಕನ್ನಡ ಚಿತ್ರಗಳನ್ನು ಜಗತ್ತೇ ತಮ್ಮಂತೆ ತಿರುಗುವಂತೆ ಮಾಡಿಕೊಂಡಿರುವ ನಟರು ಇವರು. ಆದರೆ ಈ ವಿಡಿಯೋ ಇಷ್ಟಪಡಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.